ಇಲ್ಲೋಣ್ರಪ್ಪ ಇಲ್ಲಿ ಲೈಕ್ ಒಂದು ಸ್ಮಾಲ್ ಸ್ಕ್ಯಾಮ್ ಲೈಕ್ ನೀವು ಏನಾದ್ರು ಬಂದ್ರೆ ಇದೆ ಅನ್ಕೋದು ಇದು ಫಾದರ್ ಶೂಟು ಸಾಕಾದಾಗೈತೆ ಬಂದು ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ಹೇಳಿದ್ನಲ್ಲ ಸ್ಕ್ಯಾಮು ಅದೊಂದು ಬೇಜಾರಾಯ್ತು ಅಷ್ಟೇ ಬನ್ನಿ ಬೆಟ್ಟ ಶೋದು ಮಾಡೋಣ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಕಾಲು ದಾರಿ ಓ ಹಿಂಗ್ ಕಾಲು ದಾರಿ ಓಕೆ ಸೂಪರ್ ಹಾ ಹಾ ಏನು ರುಡ್ಗೋದು ಎಂಟ್ರೆನ್ಸ್ ಅಲ್ಲೇನೆ ಇಷ್ಟೊಂದು ಸಾಕಾದಾಗೈತೆ ಹದಿನೇಳು ಕಿಲೋಮೀಟರ್ ಅಂತ ಇಗೋದು ಗೈಡ್ ಸೆಕ್ಷನ್ನು ಕ್ರೇಜಿ ಆಗಿರುತ್ತೆ ಒಂದು ನಿಮಿಷ ಇದೆ ಇದೊಂದು ಯಾಕೋ ಗ್ಲೋವ್ಸ್ ಸೆಟ್ ಆಗ್ತಾ ಇಲ್ಲ ನನಗೆ ಹೆವಿ ಸೆಕೆ ಹೊಡಿತಾ ಇದೆ ಸೊ ಗ್ಲೋವ್ಸ್ನ ಬಿಚ್ಚಿಬಿಟ್ಟು ಇಲ್ಲಿ ಹಾಕ್ಬಿಡ್ತೀನಿ ಸ್ವಲ್ಪ ಕೈಯೆಲ್ಲ ಫ್ರೀ ಆಗಲಿ ಅಂತ ನಾವು ಸೊ ನಾವು ಮನೆಯಿಂದ 200 ಕಿಲೋಮೀಟ್ರು ಬಂದಿದ್ದೀವಿ ವಾ ಸೂಪರ್ ಗಣಿ ಸೂಪರ್ ಯಾವುದಾದ್ರು ಒಳ್ಳೆ ವ್ಯೂ ಪಾಯಿಂಟ್ ಥರ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಯಾವುದು ವ್ಯೂ ಪಾಯಿಂಟೇ ಸಿಗ್ತಾ ಇಲ್ಲ ಒಂದೊಳ್ಳೆ ಸೆಲ್ಫಿ ಗಿಲ್ಫಿ ಹಾಕ್ಕೊಳ್ಳೋಣ ಅಂದರೆ ಅದಕ್ಕೆ ಸ್ಟಿಕ್ ಬೇರೆ ತಂದಿದ್ದೆ ಇಷ್ಟೊದ್ದು ಏನಾದರೂ ದಬಾಡೋಣ ಅಂತ ಒಳ್ಳೆ ಕರುಸ್ ಮಾತು ಸಕ್ಕದಾಗಿದೆ ಗಾಡ್ ಸೆಕ್ಷನ್ನಲ್ಲಿ ಆರ ನೋಡ್ಕೊಂಡು ಬರಬೇಕು ಈ ಲ್ಯಾಂಡ್ಸ್ಲೈಡ್ಗಳಾಗುತ್ತೆ ಅಂತ ಕೇಳಿದ್ದೀನಿ ಲೈಕ್ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಕೇಳಿದ್ದೀನಿ ಲೈಕ್ ಮಹದೇಶ್ವರ ಬೆಟ್ಟದಲ್ಲೂ ಲ್ಯಾಂಡ್ಸ್ಲೈಡ್ ಎಲ್ಲ ಆಗುತ್ತೆ ಮಳೆ ಬಂದಾಗಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ ಈ ಘಾಟ್ ಸತ್ತಕ್ಕೆ ಇದೊಂದು ಸೆಲ್ಫಿ ತೊಗೋತೀನಿ ನೋಡಿ ಆಮೇಲೆ ಬತ್ತ ಮಗಂದು ಈ ಥರ ಮಲಗ್ಸಿ ಮಲಗ್ಸಿ ಹೋಗೋಕ್ಕೆ ನಂಗೆ ಸ್ವಲ್ಪ ರೈಟ್ ಕಾರ್ನರ್ ಹೊಡಿಯೋಕೆ ಈಸಿ ಬಟ್ ಲೆಫ್ಟ್ ಕಾರ್ನರ್ ಬಂದ್ಬಿಟ್ಟು ಒಂದು ಸ್ವಲ್ಪ ಕಷ್ಟ ಒಂದೊಂದ್ಸಲಿ ಒಂದೊಂದು ಥರ ಅನಿಸುತ್ತೆ ಗುರು ಒಂದೊಂದು ಕಾರ್ನರ್ಗೆ ಒಂದೊಂದು ಥರ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಕ್ಯಾಬ ಏ ಇತ್ನಾ ಮಜಾ ಅಪ್ಪ ಹೋಗು ಹೇರ್ ಪಿನ್ ಬೆಂಡ್ಸ್ಗಳೇ ಒಂದು ಸ್ವಲ್ಪ ಸೈಕ್ ಅನಿಸೋದು ಮಿಕ್ಕಿದೆಲ್ಲ ಏನು ಅನಿಸಲ್ಲ ನಾರ್ಮಲ್ ಕರ್ವೆಲ್ಲ ಈಸಿನೇ ಬಟ್ ಹೇರ್ ಪಿನ್ ಬೆಂಡ್ಸ್ ಎಲ್ಲ ಸ್ವಲ್ಪ ಕಷ್ಟ ಅಂತಲ್ಲ ನೋಡ್ಕೊಂಡು ಹೊಡಿಬೇಕು ನೋಡಿ ಇದು ಈ ಕರ್ವ್ ಬರುತ್ತಲ್ಲ ಇದು ಒಂಥರ ಸೆಕ್ಸಿ ಕರ್ವ್ ಇದು ನಾನಂತೂ ಪ್ರತಿ ಸಲನೂ ಮಲಗಿಸ್ತಾ ಇದ್ದೀನಿ ಏನಕ್ಕೆ ಯಾವ ವ್ಯೂ ಪಾಯಿಂಟ್ಗಳಲ್ಲೂ ನಿಲ್ಲಿಸಿ ತೋರಿಸ್ತಾ ಇಲ್ಲ ವ್ಯೂಸ್ಗಳನ್ನ ಸುಮ್ಮನೆ ಹೊಡ್ಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಲೈಕ್ ಫಸ್ಟ್ ದರ್ಶನ ಮಾಡಿಬಿಡೋಣ ದರ್ಶನ ಆದಮೇಲೆ ಹೊಟ್ಟೆಗೇನಾದ್ರು ಲೈಟಾಗಿ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಕೆಳಗೆ ಬರ್ತೀವಲ್ಲ ಬರ್ತಾ ಫುಲ್ಲು ವ್ಯೂಸ್ ತೋರಿಸ್ತೀನಿ ಒಂದೊಂದು ವ್ಯೂ ಪಾಯಿಂಟ್ಗಳಲ್ಲೂ ಯಾವ್ಯಾವ ಥರ ಬರುತ್ತೆ ಅಂತ ಫೋಟೋಸ್ ತೊಗೊಳ್ಳೋಣ ಬಂದಿರೋದೇ ತೋರಿಸೋದಕ್ಕಂತೆ ಸೊ ಫುಲ್ಲು ತೋರಿಸ್ತೀನಿ ಟೆನ್ಷನ್ನೇ ತಗೋಬೇಡಿ ಸಾಕಾದಾಗಿದೆ ಗುರು ಇದು ಯಾವುದೋ ಟೈಯರು ಗ್ರಿಪ್ ಎಕ್ಸೆಲ್ಲು ತುಂಬಾ ಒಳ್ಳೆ ಗ್ರಿಪ್ ಸಿಗ್ತಾ ಇದೆ ಲೈಕ್ ಎಷ್ಟೇ ಮಲಗಿಸಿದ್ರು ಒದ್ದೆ ಇದೂ ಗ್ರಿಪ್ ಸಿಗುತ್ತೆ ಚೆನ್ನಾಗಿದೆ ಟೈಯರು ಯಾರು ಯೂಸ್ ಮಾಡೋಂಗಿದ್ರೆ ಮಾಡ್ರಪ್ಪ ಇನ್ನೂ 10 ಕಿಲೋಮೀಟ್ರ ಯಪ್ಪ ಒಳ್ಳೆ ಮಜಾ ಇದೆ ಗುರು ಇದು ಬೆಟ್ಟ ಸಕ್ಕತ್ತಾಗಿದೆ ಕರ್ವ್ಸ್ ಎಲ್ಲ ಹೊಡೆಯೋದಕ್ಕೆ ಕ್ರೇಜಿ ನಾನು ಏನೋ ಅಂದ್ಕೊಂಡಿದ್ದೆ ಹುಡುಗಿ 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 ಅಡ್ಡ ಬರಬಾರ್ದು ಹಿಂಗೆ ಅಯ್ಯ ಹಿಂಗಿದ ಓಹೋ ನಾನು ಈ ಕಡೆ ಯಾವುದೋ ರೂಟ್ ಐತೆ ಅಂತ ನೋಡ್ತಾ ಇದ್ದೀನಿ ಆಫ್ ರೋಡ್ ಕೊಟ್ಬಿಟ್ರಾಗುರು ಅಂತ ಸೊ ನೀವು ಯಾರಾದರೂ ಗ್ಲೌಸ್ ತೊಗೋಬೇಕು ಅಂದರೆ ಬೇಸಿಕ್ಕಾಗಿ ಗ್ಲೌಸ್ ಚೆನ್ನಾಗಿದೆ ಬಟ್ ಟೂರಿಂಗಿಗೆ ತೊಗೋಬೇಡಿ ಒಂಥರ ಅನಿಸ್ಬಿಡುತ್ತೆ ಕೈಯೆಲ್ಲ ಅಂಟಂಟು ಬೆವರು ಬೆವರು ಆಗದಿರೋ ಥರ ಗ್ಲೌಸ್ಗಳು ಇದ್ದರೆ ತೊಗೊಳ್ಳಿ ನೀವು ತಗೊಂಡು ಬೆವರು ಆಗಿಲ್ಲ ಅಂದರೆ ನನಗೂ ಹೇಳಿ ಯಾಕಂದ್ರೆ ನಾನು ಹುಡುಕ್ದೆ ಸಿಕ್ಕಿಲ್ಲ ಇಷ್ಟು ದಿನ ಈಗ ಹಿಂಗೇ ಹೋಗ್ತಾಯಿದ್ದೀನಿ ಅಂದ್ಕೊಳ್ಳಿ ಮಗಂದು ಈ ಕಡೆಯಿಂದ ಒಂದು ಹುಲಿ ಬುಸಿಕ್ಕಂತ ಬರಬೇಕಿಲ್ಲಿ ಸಾಕತ್ತಾಗಿರುತ್ತೆ ಕ್ರೇಜಿ ಅಲ್ಲ ಹುಲಿ ಗಿಲಿ ಬಂದ್ಬಿಡ್ತು ಅಂದ್ಕೊಳ್ಳಿ ಆನೆ ಬರುತ್ತಂತೆ ಗುರು ಇಲ್ಲಿ ನಾನು ಜಮಾನ್ದಲ್ಲಿ ಒಂದ್ಸಲಿ ನಮ್ಮ ಹುಡುಗ ಹೇಳಿದ್ದ ಲೈಕ್ ಆನೆ ಬರುತ್ತೆ ಮಗ ಇಲ್ಲಿ ಅಂತ ಗೊತ್ತಿಲ್ಲ ಬಂದು ಬರ್ಬೋದು ಹಿಂಗೆ ಫುಲ್ ಟ್ಯಾಕಲ್ ಅಮ್ಮ
ಲೆಫ್ಟಲ್ಲೇ ಹೊಡ್ಕೊ ಬಂದ್ಬಿಟ್ವಿ. ಸೊ ರೋಡ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಸಾಕಾಗಿರುತ್ತೆ, ಫುಲ್ಲು ಕರ್ಸಲ್ಲಿ ಮಲಗಿ ಸಾಕ್ಬಿಡ್ಬೋದು. ನೆಕ್ಸ್ಟು ಒಂದು ಸ್ವಲ್ಪ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ. ಸೊ ಈ ರೋಡ್ಸ್ ಬಂದುಬಿಟ್ಟು ನಮ್ಮ ಲೈಫ್ ಥರನೇ, ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಚೆನ್ನಾಗಿರುತ್ತೆ, ಆಮೇಲೆ ಬರ್ತಾ ಬರ್ತಾ ಮಧ್ಯಕ್ಕೆ ಒಂಚೂರು ಹಾಳಾಗುತ್ತೆ, ಅದೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಫೈನಲ್ ಗೋಲು ಇಲ್ಲ ಫೈನಲ್ ಎಲ್ಲಿ ಹೋಗ್ತೀವಿ ಅದು ನಮಗೆ ತುಂಬ ಇಷ್ಟ ಇರುತ್ತೆ. ಸೊ ಇದು ಹಾಗೇನೆ, ಇದೊಂದು ಇದು ಫಾರೆಸ್ಟ್ ಶೂಟು ಸಾಕಾದಾಗೈತೆ. ಕೆ ಎಸ್ ಆರ್ ಟಿ ಸಿ ಅವ್ರಿಗಂತೂ ಇಲ್ಲಿ ಕೇಳಂಗೆ ಇಲ್ಲ, ಅವ್ರದೇ ರಾಜ್ಯ ಭಾರ. ಮಗಂದು ಹೆಂಗೆ ಹೊಡಿತಾರೆ ಗೊತ್ತಾ, ಯಪ್ಪ ನಾನು ಅವಾಗಿಂದ ನೋಡ್ತಾಯಿನಲ್ಲ, ಸರೋ 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 ಅಂತ ಕಾರವರೆಲ್ಲ ನಿಧಾನಕ್ಕೆ ಹೊಡಿತಾರೆ. ಕೆ ಎಸ್ ಆರ್ ಟಿ ಸಿ ಕೇರೆ ಮಾಡಲ್ಲ. ಬೆಟ್ಟ ಹತ್ತುತ್ತಿದ್ದೀವಿ ಅಂದರೆ ಆ ಫೀಲ್ಸೇ ಬೇರೆ. ಇನ್ನು ಮಾದಪ್ಪನ ನೋಡೋಕೆ ಹೋಗ್ತಾಯಿದ್ದೀವಿ ಅಂದಮೇಲೆ ನೆಕ್ಸ್ಟ್ ಲೆವೆಲ್ ಜೋಶಲ್ಲಿದ್ದೀವಿ. ನಾಶ ಮಾಡಿಲ್ಲ ಅದೂ ಎಂಟ್ರಿ, ಅಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಸಿದ್ದಿತ್ತು, ಇವಾಗ ಫುಲ್ ಜೋಶು. ಬಾ ಸಾಕು ಫಸ್ಟ್ ಹೋಗ್ಬಿಡೋಣ ಅಂತ. ಊಹೂ 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 ಇವಾಗ ತೋರಿಸ್ತೀನಿ ಬನ್ನಿರಿ ವ್ಯೂನ. ಓಹೋಹೋಹೋಹೋಹೋ ಇಲ್ಲಿ ನೋಡ್ರಪ್ಪ, ಇಲ್ಲಿ ಏನು ಸಾಕಾದಾಗ ಕಾಣಿಸ್ತಾ ಇದೆ, ಅಷ್ಟು ಬೆಟ್ಟಗಳು ಕ್ರೇಜಿ, ಫುಲ್ ಎಲ್ಲ ಫಾರ್ಮ್ ಲ್ಯಾಂಡು. ಆ ಕಡೆಲ್ಲ ನೋಡಿ ಏನು ಸಾಕತ್ತಾಗಿದೆ, ಮೇಲ್ಗಡೆಯಿಂದ ನೋಡೋ ಮಜಾನೇ ಬೇರೆ. ಹಾಂ ಸೇಮ್ ಊಟಿ ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಪ ಲೆಫ್ಟಲ್ಲಿ ಈ ಕರ್ವು, ಈ ವ್ಯೂವು, ನಮ್ಮ ಗಾಡಿ, ನಮ್ಮ ಬಾಡಿ, ಅಯ್ಯೋ ಸಾಕತ್ತಾಗೈತೆ. ನಿಜ ಹೇಳ್ತಾಯಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಅಂದ್ಕೊಂಡಿದ್ದ ಪ್ಲೇಸಿಗೆ ಹೋಗ್ತಾಯಿದ್ದೀನಿ, ಆ ಪ್ಲೇಸು ಇಷ್ಟೊಂದು ಸಾಕೋದಾಗಿದೆ ಅಂತ ಇನ್ನೂ ಖುಷಿ. ಈ ವಾಸನೆ ಒಂಥರ, ಈ ಎಲ್ಲದ ಯಾವುದೋ ವಾಸನೆ ತೊಗೊಂಡಿದ್ದೀನಿ, ಲೈಕ್ ಸ್ಮೆಲ್ ನೋಡಿದ್ದೀನಿ ಇದು. ಸೊ ಈ ಬೆಟ್ಟಗಳೆಲ್ಲ ಹತ್ತಿ ಬೆಟ್ಟ ಇಳಿಯೋದು ಎಲ್ಲ ಒಂಥರ ಖುಷಿ. ನಿಮಗೆ ಬೆಟ್ಟ ಹತ್ತೋದಕ್ಕೆ ಇಷ್ಟನಾ, ಬೆಟ್ಟ ಇಳಿಯೋದಕ್ಕೆ ಇಷ್ಟನಾ ಕಮೆಂಟ್ ಮಾಡಿ. ನನಗಂತೂ ಬೆಟ್ಟ ಹತ್ತಕ್ಕಷ್ಟೇ ಇಷ್ಟ, ಬೆಟ್ಟ ಇಳಿಸೋದಕ್ಕೆ ಅದೇನು ಇಷ್ಟ, ಬೆಟ್ಟ ಇಳಿಸೋದಕ್ಕಷ್ಟು ಯಾವತ್ತೂ ಇದಿಲ್ಲ. ಸೊ ಇಷ್ಟೊತ್ತು ನಮಗೆ ವ್ಯೂ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಸಿಗ್ತಾ ಇತ್ತು, ಆಮೇಲೆ ಎದುರುಗಡೆ ಸಿಗ್ತಾ ಇತ್ತು. ಸೊ ಇವಾಗ ಕಂಪ್ಲೀಟ್ ರೈಟ್ ಸೈಡ್ ವ್ಯೂವು ನೋಡ್ಬೋದು. ಒಂದು ಸ್ವಲ್ಪ ಸ್ಲೋ ಮಾಡ್ತೀನಿ, ಮರ ಎಲ್ಲ ಅಡ್ಡ ಐತೆ, ಒಳ್ಳೆ ವ್ಯೂ ಐತೆ ನೋಡ್ರಿ, ಏನು ಸಾಕತ್ತಾಗೈತೆ ಅಲ್ಲ. ಸೊ ಎಂಟ್ರೆನ್ಸ್ಗೆ ಒಂದು 20 ರುಪೀಸ್ ಇಸ್ಕೋತಾರೆ. ರೀಚ್ ಆಗಿದ್ದೀವಿ, ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು. ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡು ಹೋಗೋದೆ ಸ್ವಲ್ಪ ಸೀನ್ಗಳು ಅಲ್ವಾ. ಹಲೋ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ವಾ. ಹಾಂ, ಅವ್ರನ್ನೇ ಫಾಲೋ ಮಾಡ್ಬೇಕಂತ ನಡೆಯ, ಯಾರೋ ದೇವರಿದ್ದಂಗೆ ಸಿಕ್ಬಿಟ್ರು. ಮಹದೇಶ್ವರ ಬೆಟ್ಟನ ಈ ರೇಂಜ್ಗೆಲ್ಲ ಚೇಂಜ್ ಆಗ್ಬಿಟ್ಟೈತಿ, ಏನೊಂದು ಏನೋ ಆಗ್ಬಿಟೈತೆ ಮಗ. ಇದೇನಾ ಬೆಟ್ಟ? ಹ್ಞೂ, ನೆರಳಿರೋ ಜಾಗ ನೋಡ್ತಾ ಇದ್ವಿ, ಬಿಸಿಲಿಗೆ ಹೀಟ್ ಆಗ್ಬಿಡುತ್ತೆ. ಮೇಲ್ಗಡೆ ಬಂದಿದ್ದೀವಿ, ಫುಲ್ ಪೀಕ್ಗೆ ಬಂದು ಪೂಜೆ ಗೀಜೆ ಎಲ್ಲ ತೊಗೊಂಡಿದ್ದೀವಿ, ಹೋಗಿ ದರ್ಶನ ಮಾಡಿಕೊಂಡು ಬಿಡೋಣ ಅಂತ ಬಂದು ತೋರಿಸ್ತೀನಿ. ಏನು ಮಾತಾಡೋದು ಗೊತ್ತಿಲ್ಲ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ, ಬಿಸಿಲು ಬೇರೆ, ಹೆವಿ ಬಿಸಿಲಿದೆ. ಅಲ್ವಾ ಮಗ, ನಿಮ್ಗೆ ಏನೇನು ಇಷ್ಟಪಡ್ತೀವಿ, ಏನು ಹೇಳಬೇಕು? ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಫಸ್ಟ್ ಊಟ ಮಾಡ್ತೀನಿ. ಫುಡ್ ಇದೆ ಎವ್ರಿಥಿಂಗ್? ಸೊ ಇಲ್ಲಿ ನೋಡಿ, ಮೂರು ಎಳೆದ್ಬಿಟ್ಟವ್ರು ಹಿಂಗೆ, ಇವನು ನೋಡಿ, ನಮ್ಮನ್ನು ನೋಡಿ, ಅಂತ ಡಿಫ್ರೆಂಟ್ ಲುಕ್ಕು. ಹಿಂಗೆ ಹೋಗ್ಬೇಕಂತೆ, ನಮಗೂ ಗೊತ್ತಿರಲಿಲ್ಲ. ಬಿಸಿಲಿದೆ ಮಗ, ಒಂದು ಶೇಡ್ಸ್ ತೊಗೋಬೇಕು ಫಸ್ಟು. ಶೇಡ್ಸು, ಪಂಚೆ, ಪಂಚೆ. ಇದು ಮಾದೇಶ್ವರ ಬೆಟ್ಟ, ಸದ್ಯಕ್ಕೆ ಹಿಂಗಿದೆ ಮಗ. ನಾನು 5th or 6th ಇರಬೇಕು, ಆ ಕಡೆಯಿಂದ ಎಲ್ಲ ಎಂಟ್ರಿ ಕೊಟ್ಟು ಇದನ್ನು ಒಂದು ಬ್ಯಾಕ್ ಸೈಡಲ್ಲಿ ನೋಡಿದ್ದೆ ನಾನು. ಅಪ್ಪ ಇರಪ್ಪ, ಒಳಗಡೆ ಹೋಯ್ತಿಲ್ಲ, ಫುಲ್ ಚೇಂಜಸ್ ಆಗೋಗಿದೆ ಇವಾಗಂತೂ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಲೈಕ್ ಶೂಟ್ ಮಾಡೋಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಆಫ್ ಮಾಡ್ಬಿಡೋಣಿತ್ತು. ನಾವು ಅವಾಗ ದೇವಸ್ಥಾನಗಳು ವಿಸಿಟ್ ಕೊಟ್ಟಿದ್ರೆ ನಮಗೆ ತಲೆ ಬರೀ ಬ್ಯಾಕ್ ಸೆಕ್ಷನ್ಗಳೇ ನೋಡ್ತಾ ಇದ್ವಿ. ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊ ಬಂದ್ವಿ. ಲೈಕ್ ಒಂದು ಸ್ಮಾಲ್ ಸ್ಕ್ಯಾಮ್, ಲೈಕ್ ನೀವು ಏನಾದರೂ ಬಂದರೆ ಪೂಜೆಗಳನ್ನ ತೊಗೋಬೇಡಿ, ತೊಗೊಂಡ್ರೆ ಒಳಗಡೆ ಪೂಜೆ ಮಾಡಲ್ಲ ಇವಾಗ ಸದ್ಯಕ್ಕೆ. ಸೊ ಪೂಜೆಗಳೆಲ್ಲ ತೊಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, 100% ಮಾಡಲ್ಲ. ಆಚೆ ಕಡೆ ಸುಮ್ಮನೆ ಅವರೇ ಕಾಯಿ ಹೊಡಿತಾರೆ, ಹೂವು ಹಾಕೋತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ದೇವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ವಿಶಸ್ ಹೇಳಿಬಿಟ್ಟು ದೇವರಿಗೇನು ಹೋಗ್ಬೋದು ಅಷ್ಟೇ.
ದರ್ಶನ ಬಿಟ್ರೆ ಇನ್ನೇನು ಮಾಡಲ್ಲ ಸುಮ್ಮನೆ ಪ್ರಸಾದನೂ ಕೊಡಲ್ಲ ನಿಮಗೆ ತೀರ್ಥನೂ ಕೊಡಲ್ಲ ಸೋ ಬನ್ನಿ ದರ್ಶನ ಮಾಡ್ಕೊಳ್ಳಿ ಮಾಸ್ಕ್ ಕಡ್ಡಾಯ ಸುಮ್ಮನೆ ರಿಸ್ಕ್ ಆಗುತ್ತೆ ಸೋ ಬಂದು ಇಷ್ಟೇ ಕೆಲಸ ಪೂಜೆಗೆ ಜನ ತಗೊಳ್ಳೋಕ್ಕೆ ಹೋಗಬೇಡಿ ತರಂಗಿದ್ರೆ ನೀವೇ ಮನೆಯಿಂದ ತೊಗೊಬನ್ನಿ ಹಣ್ಣು ಕಾಯಿ ಎಲ್ಲ ಮಿಕ್ಕಿ ಏನೇನೋ ಕೊಡ್ತದೆ ಯಾವುದು ಯೂಸ್ ಇಲ್ಲ ಸೋ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇನ್ನು ಅಕ್ಕಪಕ್ಕ ಏನೇನಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಕಲ್ಯಾಣಿ ಇದೆ ಮಗಂದು ಬ್ರೌನ್ ಆಗೋಗಿದೆ ನೀರು ಶುದ್ಧೀಕರಣ ನಡೀತಾ ಇದೆ ಪೈಪ್ ಬಿಟ್ಟವರಲ್ಲ ಕಡೆ ಓ ಓ ಹೌದು ಹೇಳ್ತಾ ಇದ್ರು ನೆನ್ನೆ ಮಳೆ ಜಾಸ್ತಿ ಇದೆ ಅಂತ ನೋಡೋದಲ್ಲ ಮಹದೇಶ್ವರ ಬೆಟ್ಟ ನನ್ನ ಪ್ರಕಾರ ನಾವು ಬಂದಿದ್ದು ಇಷ್ಟೇ ನಾವು ಮಾಡಿದ್ದು ಇಷ್ಟೇ ಕಡ್ದು ಕಟ್ಟೆ ಹಾಕಿದ್ದು ಇಷ್ಟೇ ಬಟ್ ನಾವು ಬಂದಿದ್ದು ಖುಷಿ ಆಯಿತು ಇವನು ತುಂಬ ವರ್ಷದಿಂದ ಬಂದೇ ಇರಲಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಬರೋಣ ಅಂತ ಸೊ ಕೊನೆಗೂ ಬಂದಿದ್ದೀವಿ ಬಂದು ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ಹೇಳಿದ್ ನನ್ನ ಸ್ಕ್ಯಾಮು ಅದೊಂದು ಬೇಜಾರು ಆಯ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಏನು ಚೆನ್ನಾಗಿಲ್ಲ ದರ್ಶನ ಚೆನ್ನಾಗುತ್ತೆ ವಾ ಸೊ ಇವಾಗ ನೋಡೋದಲ್ಲ ದರ್ಶನ ಎಲ್ಲ ಮುಗೀತು ಈಗ ಇಲ್ಲಿಂದ ಹೊರಡೋದೇನೆ ಸೊ ಈಗ ನೆಕ್ಸ್ಟು ಇಲ್ಲಿಂದ ನೋಡಿರಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಫಸ್ಟು ನಾಷ್ಟಾಗಿ ಇಷ್ಟ ನಾವು ಹೊಟ್ಟೆಗೆ ಹಾಕ್ಕೊಳ್ಳೋಣ ಸೊ ತೆಗಿಯ ಗಾಡಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಲೈಕ್ 10 ಗಂಟೆ ಆಗೋಗಿದೆ ನೋಡೋದಲ್ಲ ಸ್ವಲ್ಪ ಲೈಟಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಇವಾಗ ಹೊಡಬೇಕು ಮತ್ತೆ ಬಿಸಿಲು ಬಂದುಬಿಡ್ತಾನೆ ಹೇಳಿ ಆ ಜಾಗಕ್ಕೆ ನಿಲ್ಲಿಸಿದ್ದೀವಿ ಅಲ್ಲಿ ನನ್ನ ಪ್ರಕಾರ ಕಾಡು ಇಲ್ಲಿ ಈ ಬೆಟ್ಟದಲ್ಲೆಲ್ಲ ಫುಲ್ ಪ್ರಾಣಿಗಳಿರ್ತವೆ ಆಚೆ ಬಂದಿರಲ್ಲ ಇಲ್ಲ ನಮ್ಮ ಕಣ್ಣಿಗೆ ಕಾಣಿಸಿರಲ್ಲ ಅಷ್ಟು ಲೋಕಲ್ ಲೈಟ್ಸ್ ಅಂತ ಫುಲ್ ನೋಡಿರ್ತವೆ ಒಂದು ನಿಮಿಷ ನಿಲ್ಸಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ವ್ಯೂ ತೋರಿಸ್ಬಿಟ್ಟು ಬರ್ತೀನಿ ಓಹೋ ಹೋ ಮಹದೇಶ್ವರ ಬೆಟ್ಟ ಸಕ್ಕದಾಗಿದೆ ಕ್ರೇಜಿ ವ್ಯೂ ಮಾತ್ರ ಸಕ್ಕದಾಗಿದೆ ಫುಲ್ ಫಾರೆಸ್ಟ್ ಡೆನ್ಸ್ ಫಾರೆಸ್ಟು ಎಷ್ಟು ದೊಡ್ಡ ದೊಡ್ಡ ಮರಗಳು ಎಲ್ಲ ಒಂದು ಲೆವೆಲ್ ಕಾಣಿಸ್ತದೆ ಅಂದರೆ ಎಷ್ಟು ಕೆಳಗಡೆ ಇರಬೇಕಿದು ಸೊ ಬನ್ನಿ ಹೊರಡೋಣ ಒಂದು ವ್ಯೂ ತೋರಿಸ್ಬೇಕಾಗಿತ್ತು ಅವಾಗಲೇ ನಿಮಗೆ ಒಂದು 2-3 ಕಡೆ ತೋರಿಸಿರಲಿಲ್ಲ ಸೊ ಇವಾಗ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ನೀವು ಈಗ ಮಹದೇಶ್ವರ ಬೆಟ್ಟ ಎಂಡಿಗೆ ಬಂದಿದ್ದೀವಿ ಸೊ ಇನ್ನು ಮುಗೀತು ಇಲ್ಲಿಂದ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ